ಪಕ್ಷದ ಅಧ್ಯಕ್ಷರಾಗಿ ಎಲ್ಲ ಮುಖಂಡರ ಪರವಾಗಿ ಮಾಧ್ಯಮ ಮಿತ್ರರ ಪರವಾಗಿ ನಾನು ಅವರಿಗೆ ತುಂಬಲು ಹೃದಯದಿಂದ ಸ್ವಾಗತ ಸ್ವಾಗತ. ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂತಹ ಜಂಬಾನ ಶ್ರೀ ಪ್ರತಾಪ್ ಹುಸೇನ್ ಬೆಳ್ಳೂರು ಮಾನ್ಯ ಸಚಿವರಿಗೆ ಗೌರವ ಸೂಚಿಸಬೇಕಿದೆ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಅಲ್ತಾಫ್ ಹುಸೇನ್ ಬೆಳ್ಳೂರು ಅವರಿಗೆ ಸ್ವಾಗತ ಕೋರ್ತೇನೆ. ಅದೇ ರೀತಿಯಾಗಿ NWKRTCಯ ಮಾಜಿ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಸದಾನಂದ ಗಣ್ಣ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಆತ್ಮೀಯರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಮಹೇಂದ್ರ ಸಿಂಗ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಶಿವಮೊಗ್ಗದ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ಸರೋಜ ಮೊಗಾರ್ ಅವರಿಗೆ ಸ್ವಾಗತ ಕೋರ್ತಾ ಇದ್ದೇನೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಬಸವರಾಜ್ ಕುತ್ತೂರು ಅವರಿಗೆ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಪ್ರಸನ್ನ ನಿರಜ್ಕರ್ ಅವರಿಗೆ ಸ್ವಾಗತ ಕೋರ್ತಾ ಇದ್ದೇನೆ. ಶಿವಮೊಗ್ಗದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ದೊಡ್ಡರಾಮಪ್ಪ ದೊಡ್ಡಮನಿ ಅವರಿಗೆ ಸ್ವಾಗತ ಕೋರ್ತಾ ಇದ್ದೇನೆ. ನಮ್ಮ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಎಲ್ ಅಧ್ಯಕ್ಷರಾಗಿರ್ತಕ್ಕಂತಹ ಮಾನ್ಯ ಶ್ರೀ ಡಾಕ್ಟರ್ ಆನಂದ್ ಕುಮಾರ್ ಬಿಜಿ ಅವರಿಗೆ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಮೇಲಿ ಮೇಲೆ ಉಪಸ್ಥಿತರಿದ್ದಂತಹ ನಮ್ಮ ಆನಂದ್ ಸಿಂಗ್ನಾಥ್ ಅವರಿದ್ದಾರೆ, ಅವರು ಕೂಡ ಸ್ವಾಗತ ಕೋರ್ತಾ ಇದ್ದೇನೆ. ನಮ್ಮ ಶಾಂತಮ್ಮ ಬಿಜ್ಜೋಡ್ ಅವರು ಕೂಡ ಸ್ವಾಗತ ಕೊಡ್ತಾ ಇದ್ದೇನೆ. ಜೊತೆಗೆ ನಮ್ಮ ಪುಷ್ಪಾಂಜಲಿ ಹರಳಿಗಟ್ಟಿ ಅವರು ಸೇರಿದಂತೆ ನಮ್ಮ ಎಸ್ಸಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ಬಸವರಾಜ್ ಬೆಂಗಲ್ ಅವರಿದ್ದಾರೆ, ಡಿಸಿಸಿ ಎಲ್ಲ ಪದಾಧಿಕಾರಿಗಳಿಗೆ ನಾನು ಸ್ವಾಗತ ಕೋರ್ತಾ ಈಗ ಮಾನ್ಯ ಅಧ್ಯಕ್ಷರ ಪರವಾನಗಿ ಮೇರೆಗೆ ಪತ್ರಿಕಾಗೋಷ್ಠಿ ಆರಂಭಿಸಲಿಕ್ಕೆ ಅನುಮತಿ ಕೇಳ್ತಾರೆ. ಈ ದಿನ ಹುಬ್ಬಳ್ಳಿ ನಗರಕ್ಕೆ ಒಂದು ಕಾರ್ಯಕ್ರಮ ನಿಮಿತ್ತ ನಮ್ಮ ಜೋಶಿಯವರ ಎಂಎಂ ಜೋಶಿಯರವರ ಸ್ಕ್ಯಾನ್ ಸೆಂಟರ್ ಅನ್ನು ಉದ್ಘಾಟನೆ ಸಮಾರಂಭಕ್ಕೆ, ತದನಂತರ ಗದಗಿನಲ್ಲಿ ನಮ್ಮ ಮೆಡಿಕಲ್ ಅಸೋಸಿಯೇಷನ್ ಕಾರ್ಯಕ್ರಮಕ್ಕೆ ಅದು ಇರೋದ್ರಿಂದ ಇವತ್ತು ಹುಬ್ಬಳ್ಳಿಗೆ ಬರುವಂತಹ ಸಂದರ್ಭ, ಸಚಿವನಾದ ನಂತರ ಇದು ನನ್ನ ಪ್ರಥಮ ಭೇಟಿ ಈ ಭಾಗ ಭಾಗಕ್ಕೆ. ಇನ್ನು ಮುಂದೆ ಈ ಜಿಲ್ಲೆಗೆ ಭೇಟಿ ಕೊಟ್ಟು ಇವತ್ತು ಭಾನುವಾರ ಆಗಿರೋದ್ರಿಂದ ಮುಂದಿನ ದಿವಸದಲ್ಲಿ ಒಂದು 10 ದಿವಸದ ನಂತರ ಮತ್ತೆ ಇಲ್ಲಿ ಬರ್ತಾ ಇದ್ದೀನಿ. ಇಲ್ಲಿಯ ನಮ್ಮ ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನೆ ಹಾಗೂ ಇಲ್ಲಿಯ ಆಸ್ಪತ್ರೆಗಳು ಮತ್ತು ನಮ್ಮ ಆರೋಗ್ಯ ವ್ಯವಸ್ಥೆ ಬಗ್ಗೆ ರಿವ್ಯೂ ಅನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಸದ್ಯದಲ್ಲೇ ಬರ್ತಾ ಇದ್ದೀನಿ. ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಅಂತ ಅಲ್ಲೂರು ಅವರು ಹಾಗೂ ಸದಾನಂದ ಗಣ್ಣವರು, ನಮ್ಮ ಸಿಂಪಿ ಅವರು, ನಂತರ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಹೀಗೆ ತಾವು ಬಂದಿರೋದ್ರಿಂದ ಕಚೇರಿಗೆ ಭೇಟಿ ಕೊಟ್ಟು ಹೋಗಬೇಕು ಅಂತ ನನಗೆ ಹೇಳಿದರು. ಖಂಡಿತವಾಗಿ ಯಾಕಂದರೆ ನಮ್ಮ ಕಾಂಗ್ರೆಸ್ ಕಚೇರಿ ನಮಗೆ ನಮ್ಮ ಕರ್ತವ್ಯ ಇದು ಇಲ್ಲಿಗೆ ಬರುವಂಥದ್ದು. ಆದ್ದರಿಂದ ಇವತ್ತು ಬಂದು ನಮ್ಮ ಪತ್ರಕರ್ತ ಸ್ನೇಹಿತರ ಜೊತೆ ಕೆಲವು ವಿಷಯಗಳನ್ನು ಮಾತಾಡೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ಇವತ್ತು ಬಂದಿದ್ದೇನೆ. ಮುಂದಿನ ದಿವಸಗಳಲ್ಲಿ ನಮ್ಮ ಇಲಾಖೆಯ ಅನೇಕ ಈ ಭಾಗದ ಸ್ಥಿತಿಗತಿಗಳ ಬಗ್ಗೆ ಮತ್ತು ಅಭಿವೃದ್ಧಿ ಮಾಡತಕ್ಕಂಥದ್ರ ವಿಚಾರದಲ್ಲಿ ಏನೇನು ಕುಂದುಕೊರತೆಗಳಿದೆ, ನ್ಯೂನತೆಗಳಿದೆ, ಅದರ ಬಗ್ಗೆ ಕೂಡ ಖಂಡಿತವಾಗಿಯೂ ನಾನು ಬಂದು ಮಾಡ್ತೀನಿ. ಆದ್ದರಿಂದ ಇವತ್ತು ನಮ್ಮ ಎಲ್ಲ ಹುಬ್ಬಳ್ಳಿ ಧಾರವಾಡಿನ ಹುಬ್ಬಳ್ಳಿಯ ನಮ್ಮೆಲ್ಲ ಪತ್ರಕರ್ತ ಸ್ನೇಹಿತರಿಗೆ ನಾನು ವೈಯಕ್ತಿಕವಾಗಿ ನಾನು ಕೂಡ ನಿಮಗೆ ಸ್ವಾಗತವನ್ನು ಬಯಸಿ, ಹಿಂದೆ ನಾನು ಇಲ್ಲಿ ಉಸ್ತುವಾರಿ ಸಚಿವನಾಗಿ ಕೂಡ ಕೆಲಸ ಮಾಡುವ ಅವಕಾಶ ನಿಮಗೆ ಸಿಕ್ಕಿತ್ತು ಸುಮಾರು 3 ವರ್ಷ. ಸುಮಾರು 3 ವರ್ಷ ಕಾಲ ಇಲ್ಲೇ ನಾನು
ಉಸ್ತುವಾರಿ ಸಚಿವನಾಗ್ತಾರೆ. ಎರಡೂವರೆ ಮೂರು ವರ್ಷ ಕಾಲ ನಾನು ಉಸ್ತುವಾರಿ ಸಚಿವನಾಗಿ ಕೂಡ ಕೆಲಸ ಮಾಡಿದ್ದೆ ಮತ್ತು ಹುಬ್ಬಳ್ಳಿ ಧಾರವಾಡಿನ ಅನೇಕ ವಿಷಯಗಳ ಬಗ್ಗೆ ಕೂಡ ನನಗೆ ಮಾಹಿತಿ ಇದೆ ಮತ್ತು ಮೊದಲಿಂದನೂ ಇಲ್ಲಿ ನಮ್ಮ ಪಕ್ಷದ ಸಂಘಟನೆಯಲ್ಲೂ ಹೆಚ್ಚಾಗಿ ಓಡಾಡ್ತಾ ಇದ್ದೆ. ಸೊ ಈ ಒಂದು ಭಾಗದ ಬಗ್ಗೆ ನನಗೆ ಅತ್ಯಂತ ಕಳಕಳಿ ಕಾಳಜಿ ಅದೂ ಇದೆ. ನಮ್ಮ ಸರ್ಕಾರ ಹೊಸ ಸರ್ಕಾರ ಬಂದು ಇವತ್ತಿಗೆ 100 ದಿವಸ ಆಗ್ತಾ ಇದೆ. ಸೊ ಈ 100 ದಿವಸದಲ್ಲಿ ನಾವು ಏನು ಜನರಿಗೆ ಮಾತನ್ನು ಕೊಟ್ಟಿದ್ದೋ ಅದನ್ನು ಉಳಿಸ್ಕೊಳ್ಳುವಂಥ ಕೆಲಸ ನಮ್ಮ ಸರ್ಕಾರ ಮಾಡಿ ಇವತ್ತು ಅತ್ಯಂತ ಪ್ರಾಮಾಣಿಕತೆಯಿಂದ ಮತ್ತು ದಕ್ಷತೆಯಿಂದ ನಾವು ಹೆಜ್ಜೆಯನ್ನು ಮುಂದೆ ಇಡ್ತಾ ಇದ್ದೀವಿ. ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಮಾಡತಕ್ಕಂಥದ್ದಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಇರ್ತದೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಸರ್ಕಾರ ಒಳ್ಳೆಯ ಆಡಳಿತವನ್ನು ಕೊಟ್ಟು ಜನರ ಒಂದು ಸಂಕಷ್ಟಗಳಲ್ಲಿ ಜನರ ಮತ್ತು ರಾಜ್ಯದ ಒಂದು ಹಿತಾಸಕ್ತಿಯನ್ನು ಕಾಪಾಡತಕ್ಕಂಥದ್ದು ಕೂಡ ನಾವು ಮಾಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ 100 ದಿವಸ ಆಗಿರತಕ್ಕಂಥ ಒಂದು ದಿನ ಒಂದು ಶುಭ ದಿನ ಅಂತಲೇ ಹೇಳ್ಬೋದು. 30ನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ ಉದ್ಘಾಟನೆ ಕೂಡ ಅದು ಕೂಡ ಆಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಮೈಸೂರಿನಲ್ಲಿ. ಅವತ್ತು 100 ದಿವಸಗಳ ಸಾಧನೆಯ ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಹುಲ್ ಗಾಂಧಿ ಅವರೆಲ್ಲರೂ ಕೂಡ. ಫಸ್ಟ್ 100 ಡೇಸ್ ನಾವೇನು ಮಾಡಿದ್ದೇವೆ, ಬಹುಶಃ ನಮ್ಮ ಯಾವುದೇ ಸರ್ಕಾರ ಏನು ಆಶ್ವಾಸನೆಗಳು ಕೊಡ್ತದೆ ಚುನಾವಣೆ ಪೂರ್ವದಲ್ಲಿ ಅದು ಅಧಿಕಾರಕ್ಕೆ ಬಂದ ತಕ್ಷಣ ಯಾರೂ ಪೂರೈಸೋಕ್ಕೆ ಪ್ರಯತ್ನ ಮಾಡಲ್ಲ. 5 ವರ್ಷ ಸಮಯ ಇದೆ, ಹಂತಂತವಾಗಿ ಮಾಡೋಣ ಅಂತ ಹೇಳ್ತಕ್ಕಂಥದ್ದು ಹೆಚ್ಚಾಗಿರ್ತದೆ. ಆದರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸರ್ಕಾರ ಇವತ್ತು ಏನು ಜನರಿಗೆ ಮಾತನ್ನು ಕೊಟ್ಟಿದ್ದು ಅದನ್ನು ಉಳಿಸ್ಕೊಡುವಂಥ ಒಂದು ಕೆಲಸ ಮಾಡಿದೆಯಲ್ಲ, ಅದು ನಿಜವಾಗ್ಲೂ ಒಂದು ನಮಗೆ ಹೆಮ್ಮೆಯ ವಿಚಾರನೆ. ಅನೇಕ ಜನ ಇಲ್ಲಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ನಮ್ಮ ಸರ್ಕಾರ ರಚನೆ ಮಾಡಿದಾಗ ಹೇಳ್ತಾ ಇದ್ರು. ವಿರೋಧ ಪಕ್ಷದವರದ್ದು ನೀವು ಯಾವಾಗ ಮಾಡ್ತೀರಾ, ಹೇಗೆ ಮಾಡ್ತೀರಾ, ನಿಮ್ಮ ಕೆಲ ಮಾಡೋಕ್ಕಾಗತ್ತಾ, ಸುಮ್ಮನೆ ಜನರಿಗೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಜನರಿಗೆ ದಾರಿ ತಪ್ಪಿಸ್ತಾ ಇದ್ದೀರಾ ಅಂತಲೇ ಹೇಳ್ಕೊಂಡು ಬಂದರು. ಆದರೆ ಮತ್ತು ನಾವು ಯಾವಾಗ ನಮ್ಮ ದೃಢ ನಿರ್ಧಾರವನ್ನು ತೆಗೆದುಕೊಂಡು ಅದು ಮಾಡೋದಕ್ಕೆ ನಾವು ಹೊರಟಾಗ ಮತ್ತೆ ಅದರಲ್ಲಿ ಮತ್ತೆ ಇನ್ನೊಂದೇನೋ ಮೊಸರು ಕಲ್ಲು ಹುಡುಕುವಂಥ ಕೆಲಸನೂ ಕೂಡ ಮಾಡ್ತಾನೇ ಇದ್ರು. ಆದರೆ ಇವತ್ತು ನಾವು ನಮ್ಮ ಕಾರ್ಯಕ್ರಮ ಅನುಷ್ಠಾನ ಮಾಡೋ ಮುಖಾಂತರ ಜನರಿಗೆ ತೋರಿಸಿದ್ದೇವೆ, ಇಡೀ ದೇಶಕ್ಕೇನೆ ನಾವು ತೋರಿಸಿದ್ದೇವೆ. ನಮ್ಮ ಗ್ಯಾರಂಟೀಸ್ ಏನಿತ್ತು ಆ ಗ್ಯಾರಂಟಿಯ ಬಗ್ಗೆ ನಾವು ಸುಮ್ಮನೆ ಜನರನ್ನ ಸುಳ್ಳು ಹೇಳಿ ನಾವು ಓಟ್ಗೋಸ್ಕರ ನಾವು ಹೇಳಿಲ್ಲ. ನಮಗೆ ನಿಜವಾದಂಥ ಒಂದು ಅದ್ರ ಬಗ್ಗೆ ಬದ್ಧತೆ ಇತ್ತು ಇದೆ ಅಂತ ಸ್ಪಷ್ಟವಾಗಿ ಇವತ್ತು ತೋರಿಸಿದ್ದೇವೆ. ಇಲ್ಲಿ ಬಹುಶಃ ಬೇರೆ ಯಾವ ಸರ್ಕಾರ ಕೂಡ ಈ ಥರ ಮಾತನ್ನು ಉಳಿಸ್ಕೊಳ್ಳುವಂಥ ಕೆಲಸ ಮಾಡಿಲ್ಲ ಅಂತ ಒಂದು ಆ ರೀತಿಯಾದಂಥ ಕೆಲಸ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ, ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದಕ್ಕೆ 100 ದಿವಸ ಆಗಿರೋದ್ರಿಂದ ಇದು ನಮಗೆ ನಮ್ಮ ನಾನು ಈ ಸರ್ಕಾರದಲ್ಲಿ ಭಾಗಿಯಾಗಿರೋದ್ರಿಂದ ನನಗೆ ಬಹಳ ತೃಪ್ತಿ ಮತ್ತು ಸಂತೋಷ ಮತ್ತು ಒಂದು ಈ ವಿಚಾರದಲ್ಲಿ ನಮಗೂ ಕೂಡ ಒಂಥರ ಗೌರವ ಸಿಕ್ತಂಗೆ ಆಗಿದೆ ಅಂತ ಕೂಡ ಹೇಳೋದಕ್ಕೆ ಬಯಸ್ತೀವಿ, ಹೆಮ್ಮೆ ಕೂಡ ಆಗ್ತಾ ಇದೆ. ಸೊ ಇಷ್ಟು ಹೇಳಿ ನಿಮ್ಮ ಪತ್ರಕರ್ತ ಸ್ನೇಹಿತರು ಇನ್ನು ಏನಾದರೂ ಪ್ರಶ್ನೆ ಮಾಡೋದಿದ್ರೆ ಖಂಡಿತವಾಗಿಯೂ ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಇದು ನಾನು ಮೊನ್ನೆ ವಿಜಯ ಕರ್ನಾಟಕ ಜೊತೆ ಸಂದರ್ಶನದಲ್ಲಿ ಮಾತಾಡಬೇಕಾದ್ರೆ ಸ್ವಲ್ಪ ಇದರ ಬಗ್ಗೆ ಹೇಳಿದ್ದೇನೆ. ನಮ್ಮ ಒಂದು ಕಲ್ಪನೆ ಏನಿದೆ ಅಂತ ಹೇಳಿದ್ರೆ ನಮ್ಮ ಗೃಹ ಇಲಾಖೆ ವಿಶೇಷವಾಗಿ ಈಗಿನ ಕಾಲ ಹೆಚ್ಚಾಗಿ ಜನರಿಗೆ ಈ ಅಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ತಾ ಇರುವಂಥದ್ದು. ಮೊದಲೆಲ್ಲ ಈ ಕಾಲೆರಾ, ಆಮೇಲೆ ಟೈಫಾಯ್ಡು, ಮಲೇರಿಯಾ ಮತ್ತು TB ಈ ರೀತಿಯಾದ ಸಾಂಕ್ರಾಮಿಕ ರೋಗಗಳಿಂದ ಜನ ಭಾಳಷ್ಟು ಅವರಿಗೆ ತೊಂದರೆ ಆಗ್ತಾ ಇತ್ತು. ಅದರಿಂದನೇ ಸುಮಾರು ಜನ ತೀರು ಹೋಗುವಂಥ ಪರಿಸ್ಥಿತಿ ಕೂಡ ಬರ್ತಾ ಇತ್ತು, ಸತ್ತೋಗ್ತಾ ಇದ್ರು, ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ರು, ತುಂಬ ತೊಂದರೆಗಳಾಗ್ತಾ ಇತ್ತು. ಆದರೆ ಈಗ ಈ ಅಸಾಂಕ್ರಾಮಿಕ ರೋಗಗಳು ಅಂದರೆ
ನಮಗೆ ಈ ಕಿಡ್ನಿ ಸಮಸ್ಯೆ, ಹೃದಯಾಘಾತ ಆಗುವಂಥದ್ದು, ಕ್ಯಾನ್ಸರ್ಗಳು ಬರುವಂಥದ್ದು, ಸ್ಟ್ರೋಕ್ ಆಗುವಂಥದ್ದು, ಈ ಥರದ ಸಮಸ್ಯೆಗಳು ಮತ್ತು ಈ ಥರದ ಈ ಇಂಥ ಒಂದು ರೋಗಗಳಿಂದ ರೋಗಗ್ರಸ್ತ ಆಗ್ತಾ ಇರ್ತಾ ಹೆಚ್ಚಾಗ್ತಾ ಇದೆ. ಸೊ ಇದು ಈಗ ನಮ್ಮ ಜನರು ತೀರ್ಕೊಳ್ತಾ ಇರತಕ್ಕಂಥದ್ದು ಈ ಕಾಯಿಲೆಗಳಿಂದನೇ ಹೊರತು ಹಿಂದೆ ಆದಂಥ 20-30 ವರ್ಷದಿಂದ ಏನು ಕಾಯಿಲೆಗಳಿಂದ ತೀರ್ಕೊಳ್ತಾ ಇದ್ದ ಅದು ಇವತ್ತು ಕಮ್ಮಿ ಆಗ್ತಾ ಇದೆ. ಸೊ ಇದನ್ನು ನಾವು ಕಂಟ್ರೋಲ್ ಮಾಡಬೇಕಾದ್ರೆ ಇದು ನಮ್ಮ ಇಲಾಖೆಯಿಂದ ನಾವು ಒಂದು ವಿಶೇಷವಾದ ಕಾರ್ಯಕ್ರಮ ರೂಪಿಸಬೇಕು ಅಂತ ನಮ್ಮ ಉದ್ದೇಶ ಆಗಿದೆ. ಒಂದು ತಪಾಸಣೆ ಆಗಬೇಕಾಗ್ತದೆ. ಜನರಲ್ಲಿ 2-3 ವಿಚಾರಗಳಿದೆ ಇದರಲ್ಲಿ. ಒಂದು, ಜನರಿಗೆ ಇದರ ಬಗ್ಗೆ ಮಾಹಿತಿಯನ್ನು, ಇದೆಲ್ಲ ಹೆಚ್ಚಾಗಿ ಬರುವಂಥದ್ದಲ್ಲಿ ಒಂದು ಕಡೆ ನಮ್ಮ ಜೀವನ ಶೈಲಿ ಕೂಡ ಸೇರಿಕೊಳ್ತದೆ, ಇನ್ನೊಂದು ಕಡೆ ನಮ್ಮ ಜೆನೆಟಿಕ್ಸಿಂದನೂ ಕೂಡ ಬರುವಂಥದ್ದು. ಸೊ ನಮ್ಮ ಆಹಾರ ಯಾವ ರೀತಿ ನಾವು ಸ್ವೀಕಾರ ಮಾಡ್ತೀವಿ, ನಾವು ಯಾವ ರೀತಿಯಾದಂಥ ಒಂದು ಹೀಗೆ ಅನೇಕ ಜನ ಯಾವುದೇ ಒಂದು ಎಕ್ಸಸೈಸ್ ಮಾಡೋದಿಲ್ಲ, ಯಾವುದೇ ಒಂದು ರೀತಿಯಾದಂಥ ಫಿಸಿಕಲ್ ಆಕ್ಟಿವಿಟಿ ಇರೋದಿಲ್ಲ, ಅದೂ ಒಂದು ಕಾರಣ. ನಮ್ಮ ಕೆಟ್ಟ ಅಭ್ಯಾಸಗಳು ಮತ್ತು ಕೆಟ್ಟ ಒಂದು ಆಹಾರ ಪದ್ಧತಿ ಇದೆಲ್ಲ ಕೂಡ ಒಂದು ಕಡೆ ಕಾರಣ. ಈ ಶುಗರ್ ಬರೋದಕ್ಕೆ, ಡಯಾಬಿಟೀಸ್ ಬರೋದಕ್ಕೆ, ಮಧುಮೇಹ ಮತ್ತು ರಕ್ತ ಒತ್ತಡ, ಹೈಪರ್ ಟೆನ್ಷನ್ ಬರೋದಕ್ಕೆ ಇದೇ ಕಾರಣಗಳು. ಸೊ ಅದನ್ನು ಮೊದಲಿಂದನೇ ನಾವು ಸ್ವಲ್ಪ ಅವರಿಗೆ ನಿಯಂತ್ರಣ ಮಾಡ್ತಕ್ಕಂಥದ್ದು ಜನರಿಗೆ ಹೇಳ್ಕೊಡ್ಬೇಕು. ಅದೇ ಜನರು ಮನುಷ್ಯರು ಗೊತ್ತಲ್ಲ, ಮಾತು ಕೇಳೋದಿಲ್ಲ. ನಮ್ಮ ಅಭ್ಯಾಸಗಳು ನಾವು ಯಾವತ್ತೂ ಕೂಡ ಒಳಗಾಗಿರ್ತೀವಿ. ಅದರಿಂದ ತಪಾಸಣೆ ಮಾಡೋದು ಕೂಡ ಅಷ್ಟೇ ಮುಖ್ಯ. ಸೊ ತಪಾಸಣೆ ನಮಗೆ ಬೇಗ ನಮ್ಗೆ ಅವ್ರ ಬಗ್ಗೆ ಗೊತ್ತಾದರೆ, ಅವ್ರಿಗೆ ಮಧುಮೇಹ ಇದೆ, ಅವ್ರಿಗೆ ಹೈಪರ್ ಟೆನ್ಷನ್ ಇದೆ, ಅಥವಾ ಕ್ಯಾನ್ಸರ್ ಸ್ಕ್ರೀನಿಂಗು, ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಸರ್ವೈಕಲ್ ಕ್ಯಾನ್ಸರ್ ಇರ್ಬೋದು, ಈ ಥರದ ಕ್ಯಾನ್ಸರ್ಗಳು, ಅಥವಾ ನಾವು ಅವರ ಎಕ್ಸ್ರೇಗಳನ್ನು ತಗೊಂಡಾಗ ಅವರಲ್ಲಿ ಚೆಸ್ಟ್ ಡಿಸೀಸಸ್ ಇದೆಯಾ ಅಥವಾ TB ಕಾಯಿಲೆ ಇದೆಯಾ ಅಂತ ಮೊದಲೇ ನಾವು ತಪಾಸಣೆ ಮಾಡುವಂಥ ಇದೆಲ್ಲ ಮೊದಲೇ ಅವ್ರಿಗೆ ಗೊತ್ತಾಗ್ಬಿಟ್ಟು ಗೊತ್ತಾದರೆ ಅವಾಗ ಅವ್ರಿಗೆ ನಾವು ಚಿಕಿತ್ಸೆ ಕೊಡೋದು ಭಾಳ ಸುಲಭ ಆಗ್ತದೆ, ಟ್ರೀಟ್ಮೆಂಟ್ ಕೊಡೋದು ಭಾಳ ಸುಲಭ ಆಗ್ತದೆ, ಮತ್ತು ಆ ರೋಗ ಕೆಡದೇ ಇರೋ ರೋಗ ಬರದೇ ಇರತಕ್ಕಂಥದ್ದು ಪ್ರಿವೆಂಟ್ ಮಾಡ್ಕೋಬೋದು. ಈಗ ನಮ್ಮ ಅರ್ಧ ರೋಗಗಳು ಹೆಚ್ಚಾಗಿ ಇವತ್ತು ಹೃದಯಾಘಾತಕ್ಕೆ ಮತ್ತು ಕಿಡ್ನಿ ಪ್ರಾಬ್ಲಮ್ಗಳಿಗೆ ಮತ್ತು ಈ ಕ್ಯಾನ್ಸರ್ಗೆ ಇದೆಲ್ಲ ಸ್ಟ್ರೋಕ್ ಆಗ್ತಾ ಇರೋವಂಥದ್ದು. ನಾವು ನಮಗೆ ಬ್ಲಡ್ ಪ್ರೆಷರ್ ಇರುತ್ತೆ, ನಾವೇನು ಟ್ಯಾಬ್ಲೆಟ್ ತೊಗೊಳ್ಳಲ್ಲ, ಸುಮ್ಮನೆ ಬಿಟ್ಟಿರ್ತೀವಿ. ಅದು ಕಾಲಕ್ರಮೇಣ ನಮ್ಮ ಶರೀರದ ಮೇಲೆ ಅದರ ಪರಿಣಾಮ ಬೀರ್ತದೆ. ಡಯಾಬಿಟೀಸ್ ಬಾರ್ಡರ್ ಡಯಾಬಿಟೀಸ್ ಆಗಿರ್ತದೆ, ನಾವು ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ಳೋದಿಲ್ಲ, ಅದು ಒಂದು ಕಾರಣ ಆಗ್ತದೆ ನಮ್ಮ ಈ ರೋಗಗಳು ಬರೋದಕ್ಕೆ. ಸೊ ಮೊದಲೇ ತಪಾಸಣೆ ಆಗಬೇಕು. ತಪಾಸಣೆ ಆದ ನಂತರ ಇದೆಲ್ಲ ಸಮಗ್ರವಾದಂಥ ಒಂದು ತಪಾಸಣೆ ಆಗಬೇಕು. ಮತ್ತು ಅವ್ರಿಗೇನು ಅವಶ್ಯಕ ಇರುವಂಥ ಔಷಧಿಗಳೇನಿದೆ, ಟ್ಯಾಬ್ಲೆಟ್ಸ್ ಏನು ಮೊದಲೇ ತೊಗೊಳ್ಳೋದು ಶುರು ಮಾಡಿಬಿಟ್ರೆ ಅವರು ರೆಗ್ಯುಲರ್ ಆಗಿ ಯಾವುದಕ್ಕೂ ಒಂದು ಕಂಟ್ರೋಲಿಗೆ ಬರ್ತದೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಇಲಾಖೆಯಿಂದ ಈಗ ಈ ಒಂದು ವ್ಯವಸ್ಥೆಯನ್ನು ಅವ್ರ ಹತ್ರನೇ ಹೋಗಿ, ಯಾಕಂದ್ರೆ ಜನ ಹೋಗಿ ತೋರಿಸ್ಕೊಳ್ಳಲ್ಲ, ನೋಡಕ್ಕೆ ಹೋಗೋದಿಲ್ಲ. ಸೊ ನಾವೇ ಅವ್ರ ಹತ್ರ ಹೋಗೋಣ ಅಂತ ಒಂದು ಪ್ಲಾನ್ ಮಾಡ್ತಾ ಇದೀವಿ. ಮೊಬೈಲ್ ಯೂನಿಟ್ಗಳನ್ನು ಕೂಡ ಮಾಡೋದಕ್ಕೆ ಈಗ ನಾವು ಮಾಡ್ತಾ ಇದ್ದೀವಿ. ಮೊಬೈಲ್ ಯೂನಿಟ್ಗಳು ಮಾಡಬೇಕು ಅಂತ. ಆ ಮೊಬೈಲ್ ಯೂನಿಟ್ನಲ್ಲಿ ಡಾಕ್ಟರ್ ಇರ್ತಾರೆ, ನರ್ಸ್ ಇರ್ತಾರೆ, ಲ್ಯಾಬ್ ಟೆಕ್ನಿಷಿಯನ್ ಇರ್ತಾರೆ. ಅದರಲ್ಲಿ ಬ್ಲಡ್ ಟೆಸ್ಟು, ಬ್ಲಡ್ ಪ್ರೆಷರು, ಆಮೇಲೆ ಈ ಏನು ಹ್ಯಾಂಡಲ್ಡ್ ಎಕ್ಸ್ರೇ ಮೆಷಿನ್ಗಳು, ಆಮೇಲೆ ಅವರಿಗೆ ಈ ಕ್ಯಾನ್ಸರ್ ಪತ್ತೆ ಹಚ್ಚುವಂಥದಕ್ಕೆ ಒಂದು ಕೆಲವು ಚೆಕ್ ಮಾಡುವಂಥ ವ್ಯವಸ್ಥೆಗಳು, ಮತ್ತು ಅವ್ರ ಬ್ಲಡ್ ಚೆಕಪ್ ಮಾಡ್ಕೊಂಡು ಬೇರೆ ಬೇರೆ ಏನೇನು ಅವರಲ್ಲಿ ಅವ್ರದ್ದು ಏನು ಇದೆ, ಹೆಚ್ ಕೊಲೆಸ್ಟ್ರಾಲ್ ಇದೆಯಾ, ಟ್ರೈಗ್ಲಿಸರೈಡ್ಸ್ ಇದೆಯಾ, ಬೇರೆ ಏನಾದರೂ ಲಕ್ಷಣಗಳಿದೆಯಾ ರೋಗಗಳಿಗೆ, ಅದೆಲ್ಲ ಕೂಡ ತಪಾಸಣೆ ಮಾಡೋದು, ಇದನ್ನು ಒಂದು ಮಾಡುವಂಥದ್ದು ಮಾಡಬೇಕು ಅಂತ ಉದ್ದೇಶದಿಂದ ನಾವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ. ಮತ್ತು ಎಲ್ಲ ಈ ಮುಂದಿನ ತಿಂಗಳೇ ಈ ಆಶಾಕಿರಣ ಕಾರ್ಯಕ್ರಮವನ್ನು ಕೂಡ ಪ್ರತಿಯೊಂದು ಮನೆ ಮತ್ತು ಅದರಲ್ಲಿ ದಂತ ವೈದ್ಯರನ್ನು ಕೂಡ ಸೇರಿಸ್ಕೋಬೋದು, ಕಣ್ಣಿನ ಒಂದು ಚಿಕಿತ್ಸೆಯನ್ನು ಕೂಡ ಮಾಡ್ಕೋಬೋದು, ಅದನ್ನು ಕೂಡ ಸೇರಿಸ್ಕೊಳ್ತೀವಿ. ಸೊ ಆದಷ್ಟು ಎಲ್ಲಿ ಏನೇನು ಸಾಧ್ಯ ಆಗುತ್ತೆ ಒಂದು ಗಾಡಿಯಲ್ಲಿ ತಪಾಸಣೆ ಮಾಡುವಂಥದ್ದಕ್ಕೆ ಮಾಡಿಸಿ ಅವರು ಹಳ್ಳಿಗಳಿಗೆ ಗ್ರಾಮಗಳಿಗೆ ಅವರೆಲ್ಲ ಹೋಗಬೇಕಾಗ್ತದೆ. ಅಲ್ಲಿ ನಮ್ಮ ಆಶಾ ಕಾರ್ಯಕರ್ತರು ಬೇರೆ ಅವರೆಲ್ಲರೂ ಕೂಡ ಸೇರಿಸ್ಕೊಂಡು ಹೆಚ್ಚು ಜನರಿಗೆ ನಾವು ಅದನ್ನು ಸ್ಕ್ರೀನ್ ಮಾಡುವಂಥ ವ್ಯವಸ್ಥೆ ಮತ್ತು ಅವ್ರಿಗೆ ಔಷಧಿಗಳು ಅಲ್ಲಿಗೆ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ. ಏನಾದರೂ ಅವ್ರಿಗೆ ಈಗ ಹೈಪರ್ ಟೆನ್ಷನ್ ಆಗಿರ್ತದೆ, ಸೊ ತಿಂಗಳಿಗೆ ಎಷ್ಟು ಬೇಕು ಅದನ್ನು ಸಪ್ಲೈ ಮಾಡೋದು ಅವ್ರಿಗೆ, ಅವ್ರ ಮನೆಗೆ ಹೋಗಿ ಸಪ್ಲೈ ಮಾಡೋತ್ತಾರ. ನಮ್ಮ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಇವರೆಲ್ಲ ಇರ್ತಾರೆ, ಅವರೇ ಹೋಗಿ ಮನೆ ಮನೆಗೆ ಹೋಗಿ ಕೊಟ್ಟು ಬರೋ ಥರ ಮಾಡ್ತೀವಿ. ಸೊ ಈ ಥರದ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅಂತ ನಮ್ಮ ಉದ್ದೇಶ. ಅದೇ ಒಂದು ಈಗ ವೆಹಿಕಲ್ಗಳಿಗೆ ಈಗ ನಾವು ಸದ್ಯದಲ್ಲೇ
ಟೆಂಡರ್ ಕರೀತಾ ಇದ್ದೀವಿ. ಮೊಬೈಲ್ ಯೂನಿಟ್ಗಳು ಒಂದು 70 ಮೊಬೈಲ್ ಯೂನಿಟ್ಗಳನ್ನು ಮತ್ತು ಎಕ್ಸ್ರೇ ಹ್ಯಾಂಡಲ್ಡ್ ಎಕ್ಸ್ರೇ ಡಿವೈಸಸ್ ಕೂಡ ಅದನ್ನು ಖರೀದಿ ಮಾಡ್ತಾ ಇದ್ದೀವಿ. 8 ಜಿಲ್ಲೆಗಳಲ್ಲಿ ಇದು ಪೂರ್ತಿ ಪ್ರಮಾಣದಲ್ಲಿ ಮಾಡಬೇಕು ಅಂತ ಇದ್ದೀವಿ. ಮೊಬೈಲ್ ಯೂನಿಟ್ಗಳು ಎಲ್ಲ ಜಿಲ್ಲೆಗೂ ಬರ್ತದೆ, ಅದು 8 ಜಿಲ್ಲೆಗಳಲ್ಲಿ ಈ ಎಕ್ಸ್ರೇ ಮೆಷಿನ್ಗಳು ಬೇರೆ ಎಲ್ಲ ಅಡಿಷನಲ್ ಎಲ್ಲ ಇಟ್ಕೊಂಡು ಮಾಡತಕ್ಕಂಥದ್ದು ಒಂದು ಪ್ರಾಯೋಗಿಕವಾಗಿ ಮಾಡೋದಕ್ಕೆ ನಾವು ಶುರು ಮಾಡಬೇಕು ಅಂತ ನಮ್ಮ ಇನ್ನೂ ಚರ್ಚೆ ಮಾಡ್ತಾ ಇದ್ದೀವಿ. ಆದಷ್ಟು ಹೆಚ್ಚು ಜಿಲ್ಲೆಗಳು ತಗೊಳ್ತಕ್ಕಂಥದ್ದು ಮಾಡ್ತೀವಿ. ಇದು ಪೈಲಟ್ ಮಾಡೋದಂಥದ್ದಕ್ಕಿಂತ ಇದು ಅವಶ್ಯಕತೆ ಇದೆ. ಸೊ ನಾವು ಎಷ್ಟು ಜಿಲ್ಲೆ ಸಾಧ್ಯ ಆಗುತ್ತೆ ಅದನ್ನು ಕೂಡ ಮಾಡ್ಕೋಬೇಕು ಅಂತ ಇದ್ದೀವಿ. ಮತ್ತು ಕಣ್ಣಿನ ಉಚಿತವಾಗಿ ಅವ್ರ ಕನ್ನಡಕಗಳು, ಉಚಿತವಾದಂಥ ಕ್ಯಾಟ್ರಾಕ್ಟ್ ಆಪರೇಷನ್ಗಳು, ಏನಾದರೂ ಸಮಸ್ಯೆ ಇದ್ದರೆ ಅವ್ರಿಗೆ ಬೇರೆ ಆಸ್ಪತ್ರೆ ಕಳಿಸ್ಕೊಡ್ಬೋದು ನಾವು. ಇದೆಲ್ಲ ಒಂದು ಮಾಡ್ತಕ್ಕಂಥದ್ದು ಒಂದು ತೀರ್ಮಾನ ನಮ್ಮದು. ಯಾಕೆಂದರೆ ಆರೋಗ್ಯ ನಾವು ನಮ್ಮ ಒಂದು ಇದನ್ನು ನಾವು ಮೊದಲೇ ಮುನ್ಸೂಚನೆ ನಮಗೆ ಸಿಕ್ಬಿಟ್ರೆ ಆವಾಗ ಟ್ರೀಟ್ಮೆಂಟ್ ಭಾಳ ಅನುಕೂಲ. ಇಲ್ಲದೆ ಹೋದರೆ ನಂತರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ ಜನರಿಗೆ. ಸೊ ಇದ್ರ ಬಗ್ಗೆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶ. ಸಿಟಿಗಳಲ್ಲಿ ಜನರಿಗೆ ಎಲ್ಲ ಆಸ್ಪತ್ರೆಗಳು ಇರ್ತದೆ, ತಾಲೂಕು ಆಸ್ಪತ್ರೆ ಇರ್ತದೆ ಎಲ್ಲ. ಇದೇನಾಗ್ತದೆ ಹಳ್ಳಿಗಳಿಗೆ, ಅದರಲ್ಲೂ ಕೂಡ ಗುಡ್ಡಗಾಡು ಪ್ರದೇಶಗಳು, ಅದು ಇನ್ನು ಹೆಚ್ಚು ನಾವು ಅಲ್ಲಿಗೆ ಒತ್ತನ್ನು ನೀಡಬೇಕು. ದೂರ ದೂರ ಇರ್ತದೆ, ಒಂದು ಎಲ್ಲೆಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಕ್ಕದಲ್ಲೇ ಇಲ್ಲ, ಎಲ್ಲೆಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಊರಿನಲ್ಲಿಲ್ಲ, ಅಂಥ ಹಳ್ಳಿಗಳಿಗೆ ನಾವು ವಿಶೇಷವಾಗಿ ಹೋಗಬೇಕಾಗ್ತದೆ. ಇಲ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುವಂತಹ ಹಳ್ಳಿ ಗ್ರಾಮ ಆಗಿದ್ರೆ ಅವರೇ ಹೋಗಿ ಅದೇ ಹಳ್ಳಿ ನೋಡ್ಕೋಬಹುದು. ಆದರೆ ಬೇರೆ ಬೇರೆ ಊರುಗಳಿಗೆ, ಗ್ರಾಮಗಳಿಗೆ ನಮ್ಮವರೇ ಅಲ್ಲಿಗೆ ಹೋಗ್ತಕ್ಕಂಥ ವ್ಯವಸ್ಥೆ. ಈಗ ಇದು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಆಗ್ತದೆ. ಇದು ಕೆಲವು ಅಂಶಗಳು ಈಗಲೇ ಶುರು ಮಾಡ್ಕೊಡ್ತಾಯಿದ್ವಿ. ಈ 70 ಗಾಡಿಗಳು ಈಗ ಇನ್ನೇನು ಬಹುಶಃ ಒಂದು ತಿಂಗಳಲ್ಲಿ ನಾವು ಅದಕ್ಕೆ ಟೆಂಡರ್ ಎಲ್ಲ ಮಾಡ್ತೀವಿ. ಸೊ ಇದು ಕೋವಿಡ್ ಹಗರಣದ ಬಗ್ಗೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅವ್ರದ್ದು ರಿಪೋರ್ಟು ಇತ್ತು. ಆ ರಿಪೋರ್ಟ್ ಆಧಾರದ ಮೇಲೆ ನಮ್ಮ ಇಲಾಖೆಯಿಂದ ನಾವು ಸರ್ಕಾರಕ್ಕೆ ಬರೆದಿದ್ದು. ಇದರಲ್ಲಿ ಸಾಕಷ್ಟು ಅಂಶಗಳಿರೋದ್ರಿಂದ ಇದನ್ನು ಒಂದು ನಿಷ್ಪಕ್ಷಪಾತವಾದ ತನಿಖೆ ಆದ್ರೇ ಒಳ್ಳೆಯದು, ಮತ್ತು ಇದಕ್ಕೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಕೂಡ ನಾವು ಸರ್ಕಾರಕ್ಕೆ ಬರೆದಿದ್ದು. ಸರ್ಕಾರ ಅದನ್ನು ತೀರ್ಮಾನ ಮಾಡಿ ಇವತ್ತು ಜಸ್ಟಿಸ್ ಕೂನಾ ಜಸ್ಟಿಸ್ ಕೂನಾ ಅವರ ನೇತೃತ್ವದಲ್ಲಿ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಆಗಿರತಕ್ಕಂಥ ಏನೇನು ನಮಗೆ ಇರುವಂಥ ಮಾಹಿತಿಗಳಿದೆ ಆ ಒಂದು ಆಧಾರದ ಮೇಲೆ ತನಿಖೆ ಮಾಡೋದಕ್ಕೆ ಆದೇಶ ಮಾಡಿದೆ. ಈಗ 40% ಕಮಿಷನ್ ಬಗ್ಗೆನೂ ಒಂದು ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಆಗಿದೆ. ಬೆಂಗಳೂರು ನಗರದಲ್ಲಿ ಸುಮಾರು 4 ಟೀಮ್ಗಳು, ಎಲ್ಲ ಒಳ್ಳೊಳ್ಳೆ IAS ಅಧಿಕಾರಿಗಳು, ನಮ್ಮ ಡಾಕ್ಟರ್ ವಿಶಾಲು, ಬಿಸ್ವಾಸು, ಜಾಫರ್ ಅವರು, ಮತ್ತು ಇನ್ನೊಬ್ರು 4 ಜನ ಇನ್ನೊಬ್ಬರು ಹೆಸರು ಮಾಡ್ತಾ ಇದ್ದೀನಿ, ಎಲ್ಲ ಒಳ್ಳೊಳ್ಳೆ ಅಧಿಕಾರಿಗಳನ್ನು, ಒಳ್ಳೆ ದಕ್ಷ ಅಧಿಕಾರಿಗಳನ್ನು ನೇಮಿಸಿ ಪೂರ್ತಿ ಅಲ್ಲಿ ಆಗಿರ್ತಕ್ಕಂಥದ್ದು ಬಗ್ಗೆ ಎಲ್ಲ ತನಿಖೆ ಮಾಡಬೇಕು ಅಂತ ಅವ್ರಿಗೂ ಹೇಳಿದ್ದೀವಿ. ಸೊ ಇದರಿಂದ ನಾವು ನೋಡಿ ಯಾರಿಗೂ ಒಬ್ಬರನ್ನು ಟಾರ್ಗೆಟ್ ಮಾಡಬೇಕು ಅಂತಲ್ಲ, ಆದರೆ ಅವ್ಯವಸ್ಥೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಪ್ರಮಾಣದ ಭ್ರಷ್ಟಾಚಾರ ನಡೆದಿತ್ತು ಅದು ನಾವು ಪದೇ ಪದೇ ಜನರ ಮುಂದೆ ಹೇಳಿದ್ದೋ ಅದು ವಿಚಾರ ಸಾಕಷ್ಟು ಸಾಕ್ಷಿಗಳು ಕೂಡ ಇದೆ. ಸೊ ಈಗ ಅದನ್ನು ಅವರು ಈ ತನಿಖಾ ಸಂಸ್ಥೆ ಇರ್ಬೋದು ಅಥವಾ ಈ ಆಯೋಗಗಳಿರ್ಬೋದು ಇವರೆಲ್ಲರೂ ಕೂಡ ಅದರ ಬಗ್ಗೆ ನೋಡಿ ಸರಿಪಡಿಸ್ತಕ್ಕಂಥದ್ದು ಕೂಡ ಒಂದು ಮುಂದಿನ ದಿವಸಗಳಲ್ಲಿ ನಾವು ಈ ಥರದ ಒಂದು ಅವ್ಯವಸ್ಥೆ ಆಗಬಾರ್ದು. ಮತ್ತು ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು, ಕ್ರಮ ಆಗ್ತಕ್ಕಂಥದ್ದಕ್ಕೆ ಈ ಥರ ನಾವು ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಆಲ್ರೆಡಿ ಉತ್ತರ ಕೊಟ್ಟಾಯ್ತಲ್ಲ ಅವರು, ಈ ಚಂದ್ರಸ್ವಾಮಿ ಮೇಲೆ ಪದೇ ಪದೇ ಏನಾದರೂ ಒಂದು ಹುಡುಕಿ ಅವರು ಅಲ್ಲಿನ ರಾಜಕಾರಣಕ್ಕೆ ಅದು ಕಾರಣ, ರಾಜಕಾರಣ ಅದಕ್ಕೆ ಕಾರಣ. ಸೊ ಅವ್ರ ಮೇಲೆ ಹೇಗಾದರೂ ಕೆಟ್ಟ ಹೆಸರು ತರಬೇಕು ಅಂತೇಳಿ ಏನೋ ಮಾಡಿದ್ರು, ಅವರು ಸ್ಪಷ್ಟವಾದ ಉತ್ತರ ಕೊಟ್ಟಿದ್ದಾರೆ. ಈಗ ಬಿಕ್ಕಿದ್ದೆಲ್ಲ CAD ಅವ್ರಿಗೂ ಕೂಡ ವಹಿಸಿದ್ದೇವೆ ಅದರ ಬಗ್ಗೆ ತನಿಖೆ ಮಾಡೋದಕ್ಕೆ. ಸೊ ನಮ್ಮ ಆರೋಪ ಮಾಡೋದು ಮಾಡಿದ್ದಾರೆ, ನಾವು ಅದ್ರ ಬಗ್ಗೆ ನಾವೇನು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಅವರು ಸ್ಪಷ್ಟ ಉತ್ತರ ಕೂಡ ಕೊಟ್ಟಿದ್ದಾರೆ. ಈಗ ಅದನ್ನು CADಗೂ ಕೂಡ ವಹಿಸಿದ್ದೀವಿ. ನಮ್ದು ಯಾವ ನ್ಯೂನ್ಯತೆ ಬಂದಿರೋದೆ, ನಾವು ಆಕ್ಚುಲಿ 100 ದಿವಸದಲ್ಲಿ ಇದೆಲ್ಲ ಮಾಡ್ತಾರೆ ಅಂತ ಯಾರು ಅನ್ಕೊಂಡೇ ಇರಲಿಲ್ಲ. ಭಾರತೀಯ ಜನತಾ ಪಾರ್ಟಿಯವರಂತೂ ಬಾಯಿಗೆ ಬಂದಾಗ ಮಾತಾಡಿದ್ರು,
ಪ್ರಥಮ ದಿವಸವೇ ಅವರು ಅಧಿವೇಶನದಲ್ಲಿ ಬಾವಿಗಿಳಿದ್ರು. ಆಯ್ತಾ, ಒಂದು ಹೀನಾಯವಾದಂಥ ಸೋಲನ್ನು ಅನುಭವಿಸಿದ ನಂತರ ಸ್ವಲ್ಪ ಆದರೂ ಅವರಿಗೆ ಗೌರವದಿಂದ ನಡ್ಕೋಬೇಕಾಗಿತ್ತು. ಜನ ನಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ, ಈ ಪ್ರಮಾಣದಿಂದ ನಮ್ಮನ್ನು ಮನೆಗೆ ಕಳಿಸಿದ್ದಾರೆ, ನಾವು ಸ್ವಲ್ಪ ಚೇತರಿಸ್ಕೊಳ್ಳೋಣ ಅಂತ ಹೇಳಿ ಒಂದು ಜವಾಬ್ದಾರಿತವಾದಂಥ ವಿರೋಧ ಪಕ್ಷವಾಗಿ ನಡ್ಕೋಬೇಕಾಗಿತ್ತು. ಅವರು ಅವ್ರಿಗೇನಾಗೋಗಿದೆ ಒಂಥರ ಒಂದು ಕಡೆ ಕೇಂದ್ರದಿಂದ ಅವರಿಗೆ ಜಾಡಿಸ್ಬಿಟ್ಟಿದ್ದಾರೆ. ಆಯ್ತಾ, ಅದು ಒಂದು ಕಡೆಯಿಂದ ಅಲ್ಲಿ ಅವ್ರಿಗೆ ಮಾನ ಮರ್ಯಾದೆ ಕಳ್ಕೊಂಡಿದ್ದಾರೆ. ಯಾಕಂದರೆ ಮೋದಿಯವ್ರನ್ನ ಕರೆಸ್ಬಿಟ್ಟು ಇಲ್ಲಿ ಬೀದಿ ಬೀದಿಗಳಲ್ಲಿ ತಿರುಗಾಡಿಸ್ಬಿಟ್ಟು ಅವ್ರ ಮುಖಕ್ಕೆ ಮಂಗಳಾರತಿ ಮಾಡಿದ್ರಲ್ಲ, ಅದಕ್ಕೋಸ್ಕರ ಮೋದಿಯವರು ಅವ್ರನ್ನ ನೋಡೋಕ್ಕೂ ಕೂಡ ತಯಾರಾಗಿಲ್ಲ, ಅವ್ರನ್ನ ಅಮಿತ್ ಶಾ ಅವ್ರನ್ನ ನೋಡೋಕ್ಕೂ ಕೂಡ ತಯಾರಾಗಿಲ್ಲ. ಅವ್ರಿಗೂ ಕೂಡ ಒಂಥರ ಅವಮಾನ ಆಗೋಯ್ತು, ಇಡೀ ದೇಶದಲ್ಲಿ ಅವಮಾನ ಆಗೋಯ್ತು ಮೋದಿಯವರಿಗೆ. ಇಲ್ಲಿ ಬಂದು ಇಲ್ಲೆಲ್ಲ ಓಡಾಡದೆ ಇಷ್ಟೆಲ್ಲ ಮಾಡಿದು, ಅದು ಕೊನೆಯ ಫಲಿತಾಂಶ ಬಂದಾಗ ಮೋದಿನೇ ಬಂದು ನಿಂತ್ಕೊಂಡಂಗೆ ಆಯ್ತಿಲ್ಲಿ, ಮೋದಿನೇ ಸೋತಂಗೆ ಆಯ್ತಿಲ್ಲಿ. ಅದು ಇವತ್ತು ಒಂದು ಕಡೆ ಅದಾಯಿತು, ಇನ್ನೊಂದು ಕಡೆ ಈ ಥರ ಕಳ್ಕೊಂಡ್ಬಿಟ್ರು ಅಂತ ಒಂದು ಬೇಸರನೋ ಏನೋ, ಸೊ ಏನೇನೋ ಮಾತಾಡೋಕೆ ಶುರು ಮಾಡಿಬಿಟ್ರು. ಇಲ್ಲಿ ಸಲ್ಲದ ಆರೋಪಗಳು ಮಾಡೋದು, ಇಲ್ಲಿ ಸಲ್ಲದೆ ಮಾತನಾಡುವಂಥದ್ದು. ಸೊ ಅದರಿಂದ ಇವತ್ತು ನಾವೇನು ವಿಷಯಾಂತರ ಮಾಡ್ತಾ ಇಲ್ಲ, ಅವ್ರ ವಿಷಯಾಂತರ ಮಾಡಿಕೊಟ್ಟಿರೋದು ನೋಡಿ. ಟ್ರಾನ್ಸ್ಫರ್ ದಂತೆ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ಗಳು ಮಾಡ್ತಾ ಇದೀವಿ, ಟ್ರಾನ್ಸ್ಫರ್ ಈ ಸೀಸನ್ ನಡೀತದೆ, ಅದು ದಂಧೆ ಅಲ್ಲ ಟ್ರಾನ್ಸ್ಫರ್. ಯಾವ ಪ್ರತಿ ಸಲ ಒಂದು ಹೊಸ ಸರ್ಕಾರ ಬಂದಾಗ ಟ್ರಾನ್ಸ್ಫರ್ಗಳಾಗ್ತದೆ, ಮತ್ತು ಆ ವರ್ಷ ಮುಗಿದ ಮೇಲೆ ಜೂನ್ ಜುಲೈಲಿ ಯಾವಾಗಲೂ ಕೂಡ ಟ್ರಾನ್ಸ್ಫರ್ ಜನರಲ್ ಟ್ರಾನ್ಸ್ಫರ್ ಆಗುವಂತ ಕಾಲ, ಅದು ಮುಂದಿನ ವರ್ಷನೂ ಆಗ್ತದೆ. ರಾಜ್ ಬಕ್ರಿ ಅವರು ಆರೋಪಗಳು ಮಾಡದೆ ಮಾಡೇ ಮಾಡ್ತಾರೆ ಸುಮ್ಮನೆ, ಅದು ಅದೆಲ್ಲ ಹೇಳೋದಕ್ಕೆ ಬಹಳ ಈಸಿ ಸುಲಭ ಅಲ್ವಾ. ಟ್ರಾನ್ಸ್ಫರ್ಗಳು ಮಾಡಲೇಬಾರ್ದಾ ಈ ನನ್ನ ಇಲಾಖೆಯಲ್ಲಿ? ನಾನು ಮೊನ್ನೆ ತಾನೇ ಡಾಕ್ಟರ್ಗಳ್ದು ಸುಮಾರು ಇಲ್ಲಿ ಡಿಸ್ಟ್ರಿಕ್ಟ್ ಸರ್ಜನ್ ನಾನು ಬದಲಾವಣೆ ಮಾಡಿದ್ದೀನಿ, ನಾನು ದುಡ್ಡು ತೊಗೊಂಡು ಬದಲಾವಣೆ ಮಾಡಿದ್ದೀನಾ ಅಥವಾ ಇನ್ನೂ ಯಾರೋ ಒಬ್ಬರು ಇಲ್ಲಿ ಅಪಾಯಿಂಟ್ಮೆಂಟ್ ಹಾಕಿದ್ದೀವಿ, ಅವ್ರಿಗೆ ದುಡ್ಡು ತೊಗೊಂಡು ಮಾಡಿದ್ದೀವ? ನಮ್ದೊಂದು ಪ್ರಕ್ರಿಯೆ ಇರ್ತದೆ, ಪ್ರೊಸೆಸ್ ಇರ್ತದೆ, ಕೆಲವು ಜನ ಬೇಡಿಕೆ ಇಟ್ಟಿರ್ತಾರೆ, ಕೆಲವು ಜನ ಭಾಳ ವರ್ಷಗಳಲ್ಲಿರ್ತಾರೆ, ಅದಕ್ಕೋಸ್ಕರ ಟ್ರಾನ್ಸ್ಫರ್ ಆಗ್ತದೆ. ಅದೇನು ಹೊಸದೇ ಹೊಸ ವಿಚಾರ ಏನಲ್ಲ, ಸುಮ್ಮನೆ ಅದು ಹೇಳಿದ ತಕ್ಷಣ ವಿದೌಟ್ ಎನಿ ಪ್ರೂಫ್, ವಿದೌಟ್ ಎನಿ ಡಾಕ್ಯುಮೆಂಟ್, ವಿದೌಟ್ ಎನಿ ಎವಿಡೆನ್ಸ್ ಆ ಥರ ಮಾತಾಡಿದ್ರೆ ಅದಕ್ಕೆ ವಿಷಯಾಂತರ ಅವ್ರು ಮಾಡ್ತಾರೆ. ನಮ್ಮ ಹತ್ರ ಸಿ ಡಿ ಇದೆ, ನಮ್ಮ ಹತ್ರ ಪೆನ್ ಡ್ರೈವ್ ಇದೆ, ನಾನು ತೋರಿಸ್ತೀನಿ, ನಾನು ಬಿಚ್ಚುತ್ತೀನಿ ಅಂತ ಹೇಳುವಂಥ ಮಾತುಗಳು. ಸೊ ಇವೆಲ್ಲ ಅವ್ರ ವಿಷಯಾಂತರ ಮಾಡ್ತಾರೆ, ಯಾಕೆಂದರೆ ಅವರು ಅಂದ್ಕೊಂಡಿರಲ್ಲ ನಾವು ಎಷ್ಟು ಬೇಗ ಇದೆಲ್ಲ ಮಾಡ್ತೀವಿ ಅಂತ. ನಮ್ಮ ಗೃಹಲಕ್ಷ್ಮಿ, ಗೃಹಶಕ್ತಿ ಇದೆಲ್ಲ ನಾವು ಇಷ್ಟು ಬೇಗ ಅನ್ನಭಾಗ್ಯ. ಈಗ ಅನ್ನಭಾಗ್ಯ ಅವ್ರು ತಿಳ್ಕೊಂಡ್ರು, ನಾವು ಕೇಂದ್ರ ಸರ್ಕಾರದಿಂದ ಅಕ್ಕಿನೂ ಕೂಡ ಕೊಡಿಸ್ಲಿಕ್ಕೆ ಆಗಲಿಲ್ಲ ಇವರಿಗೆ, BJP ಅವರಿಗೆ. ಆಯ್ತಾ, ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಕೊಡಿಸ್ಲಿಲ್ಲ ಭಾರತೀಯ ಜನತಾ ಪಾರ್ಟಿ. ಆಮೇಲೆ ಅವರು ಅಲ್ಲಿ ಮಾರಕ ಕೊಟ್ಟಿದ್ದಾರೆ, ಯಾರು ಕೂಡ ಖರೀದಿ ಮಾಡೋಕ್ಕೆ ಅಕ್ಕಿ ಜನನೇ ಇಲ್ಲ. ಈಗ FCI ಅವರು ಹರಾಜಾಗ್ತಾನೆ ಇದ್ದಾರೆ, ಖರೀದಿ ಮಾಡೋರು ಒಬ್ಬರೂ ಇಲ್ಲ. ನಾವು ಖರೀದಿ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಕೊಡೋಕ್ಕೆ ರೆಡಿ ಇಲ್ಲ. ಅವ್ರೇನು ತಿಳ್ಕೊಂಡ್ರು, ಸರ್ಕಾರಕ್ಕೆ ನಾವು ಗೋಜಿಗೆ ಸಿಕ್ಕಾಕ್ಸ್ಬಿಟ್ಟು, ಈಗ ಸರ್ಕಾರದ ಹೆಸರು ಹೋಯ್ತು, ಸರ್ಕಾರದ ಮರ್ಯಾದೆ ತೆಗಿತಾ ಇದ್ದೀವಿ ಅಂತೇಳಿ ಎಲ್ಲ ನಮ್ಮ BJP ಮುಖಂಡರುಗಳು ಇಲ್ಲೆಲ್ಲ ಭಾಳ ಖುಷಿ ಇಟ್ಟು. ಈಗ ನಾವೇನು ಮಾಡೋದು, ನಾವು ನೇರವಾಗಿ ಜನರಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ DBT ಮಾಡ್ತೀವಿ ಅಂತ ಹೇಳಿದೆ. DBT ಶುರು ಆಗಿದೆ, ಬಹುಶಃ ಜನ ಅದಕ್ಕೆ ಅಕ್ಕಿಗಿಂತ ಇದೇ ಇನ್ನೂ ಖುಷಿ ಆಗೋಯ್ತು ಅನ್ನೋರಿಗೆ ಈ DBT ಆಗ್ತಾ ಇರೋದು. ಸೊ ನಾವು ಎಷ್ಟು ಬೇಗ ಮಾಡಿದ್ದೀವಿ ಅಂತ ಹೇಳಿದ್ರೆ ವೇಗವಾಗಿ. ಮತ್ತು ಈ ಎಲ್ಲ ಸ್ಕೀಮ್ ನೋಡಿ, ಈ ಸ್ಕೀಮಲ್ಲಿ ಎಲ್ಲ ಜಾತಿಯವರಿಗೆ, ಎಲ್ಲ ಭಾಷೆಯವರಿಗೆ, ಎಲ್ಲ ಧರ್ಮದವರಿಗೆ ಎಲ್ರಿಗೂ ಹೋಗ್ತಾ ಇದೆ. 1% ಇದ್ರಲ್ಲಿ ಕರಪ್ಷನ್ ಇಲ್ಲ. ಏನು ನಾವೀಗ 37,000 ಕೋಟಿ ಈ ವರ್ಷಕ್ಕೆ, ಮುಂದಿನ ವರ್ಷಕ್ಕೆ 50,000 ಕೋಟಿ, ಇದ್ರಲ್ಲಿ 1% ಕರಪ್ಷನ್ ಇಲ್ಲ. ನೇರವಾಗಿ ನಿಮ್ಮ ಅಕೌಂಟ್ಗೆ ಗೃಹಲಕ್ಷ್ಮಿ, ನೇರವಾಗಿ ನಿಮ್ಮ ಅಕೌಂಟ್ಗೆ ಅನ್ನಭಾಗ್ಯ, ನೇರವಾಗಿ ನಿಮ್ಮ ಅಕೌಂಟ್ಗೆ ವಿದ್ಯುಚ್ಛಕ್ತಿ, ನೇರವಾಗಿ ನಿಮ್ಮ ಬಿಲ್ ನಿಮ್ಮ ಮನೆಗೆ ಬರ್ತದೆ, ಅದಕ್ಕೆ ನೀವು ಬಿಲ್ ಕಟ್ಟಂಗಿಲ್ಲ. ಇದರ ಇಷ್ಟು ಅಮೌಂಟ್ ನಾವು ಖರ್ಚು ಮಾಡ್ತಾ ಇದೀವಿ, 1% ಕೂಡ ಕರಪ್ಷನ್ಗೆ ಸ್ಕೋಪೇ ಇಲ್ಲ ಅಲ್ಲ. ಸೊ ನಮ್ಮ ಹೊಸ ಸ್ಕೀಮ್ ಯಾವ್ದು ಮತ್ತೆ, ಇದೇ ಮೇನ್ ಹೊಸ ಸ್ಕೀಮ್ಸ್. ಇನ್ನು ನೋಡಿ, ಈಗ ನೀವು ಯಾರು ಹೇಳ್ತಾ ಇದ್ದಾರೆ DCM ಅವ್ರು ಕೆಲವು ಏನು ನಾವು ಇನ್ನೂ ಹೆಚ್ಚು ಅವ್ರು ಮಾಡಬೇಕು ಅಂತ ಏನಿತ್ತು ಅದಕ್ಕೆ ಅವ್ರಿಗೆ ಸಿಕ್ಕಿಲ್ಲ ಅಂತ ಹೇಳ್ತಾ ಇರ್ಬೋದು. ಬೆಂಗಳೂರು ನಗರದಲ್ಲಿ ಕೂಡ ಡೆವಲಪ್ಮೆಂಟಕ್ಕೆ ಮಾಡ್ತಾ ಇದ್ದೀವಿ, ಎಲ್ಲ ಇಲಾಖೆಗಳಲ್ಲೂ ಕೂಡ ನಾವೀಗ ನಮ್ಮ ಇಲಾಖೆಯಲ್ಲಿ ಏನೇನು ಮಾಡಬೇಕು ಅಂತ ನಾವು ಎಲ್ಲ ಶುರು ಮಾಡ್ತಾ ಇದ್ದೀವಿ. ನಮ್ಮ ಇಲಾಖೆಯಲ್ಲೂ ಸಾಕಷ್ಟು ನ್ಯೂನತೆಗಳಿದೆ. ಕಳೆದ 4 ವರ್ಷದಲ್ಲಿ ಇವರೆಲ್ಲವನ್ನು ಕೂಡ ಹಾಳು ಮಾಡಿಟ್ಬಿಟ್ಟಿದ್ದಾರೆ. 108 ಆಂಬ್ಯುಲೆನ್ಸ್ ಸರಿ ಇಲ್ಲ, ಡಯಾಲಿಸಿಸ್ ವ್ಯವಸ್ಥೆ ಸರಿ ಇಲ್ಲ, 104 ವರ್ಕ್ ಆಗ್ತಾ ಇಲ್ಲ, ಮತ್ತೆ ಮೊಬೈಲ್ ಯೂನಿಟ್ಸ್ ನನಗೆ ಹೇಳಿದ್ನಲ್ಲ ಹಿಂದೆ ಸಿದ್ದರಾಮಯ್ಯ ವಿರುದ್ಧ ಮಾಡಿದ್ದು ಅದೆಲ್ಲ ಬಂದಾಗ ನಿಂತ್ಬಿಟ್ಟಿದೆ.
ಏನ್ ಮಾಡಿದ್ದಾರೆ ಇವರು? ಬರೀ ಬಿಲ್ಡಿಂಗ್ ಕಟ್ಟೋದಕ್ಕೆ ದುಡ್ಡು ಕರೆ ಅದಕ್ಕೆ ಮಾತ್ರ ಕೊಟ್ಟಿದ್ದಾರೆ ಹೊರತು ಅದರಲ್ಲೂ ಕೂಡ ಬೇರೆ ಬೇರೆ ಕಾರಣಗಳು. ಸೊ ನಮ್ಮ ಅದಕ್ಕೋಸ್ಕರ ನಮ್ ಬೇಲ್ ಈಗ ನೀವು ಇನ್ನೂ ಸಮಯ ಕೊಡಬೇಕು ತಾನೇ? ನೀವು 100 ಡೇಸ್ ಅಲ್ಲಿ ಎಲ್ಲ ನೀವು ಅನಲೈಸ್ ಮಾಡ್ಬಿಡ್ತೀರಾ? ಮಾಡ್ತೀವಿ, ಇನ್ನೂ ನೋಡಿ ಅಭಿವೃದ್ಧಿ ಹೆಂಗೆ ಆಗುತ್ತೆ ಅಂತ. ಇಲ್ಲಿ ಅದು ನೀವು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ನಮ್ಮ ನಗರಾಭಿವೃದ್ಧಿ ಸಚಿವರು ಬರ್ತಾರೆ, ಅವ್ರ ಜೊತೆ ಮಾತನಾಡಿ ಈಗ ಇಡೀ ಅನೇಕ ಯೋಜನೆಗಳನ್ನು ಅವ್ರು ತಗೊಳ್ತಾ ಇದ್ದಾರೆ, ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಅದು ನೀವು ಅವ್ರಿಗೆ ನನಗೆ ಅದ್ರ ಬಗ್ಗೆ ಪೂರ್ತಿ ನೋಡಿ, ಆವತ್ತು ಕೂಡ ಸರ್ಕಾರಕ್ಕೆ ಹಣದ ಕೊರತೆ ಇಲ್ಲ ಅಂತ ಹೇಳಕ್ ಆಗದೇ ಇಲ್ಲ, ಕೊರತೆ ಇದ್ದೇ ಇರ್ತದೆ. ಕೊರತೆ ಇಲ್ಲ ಅಂತ ಹೇಳಕ್ ಯಾಕಂದ್ರೆ ನಮ್ಗೆ ಎಷ್ಟು ಬೇಡಿಕೆ ಇರ್ತದೆ ಅಷ್ಟು ಸಿಗೋದಿಲ್ಲ, ಅದು ಇರುವಂತ ರಿಸೋರ್ಸಸ್ ಅಲ್ಲಿ ನಾವು ಎಲ್ಲವನ್ನು ಕೂಡ ಮಾಡಬೇಕು. ಸೊ ಅದರಿಂದ ಅದನ್ನ ಮಾಡೋದಕ್ಕೆ ಖಂಡಿತವಾಗಿಯೂ ಎಲ್ಲೆಲ್ಲಿ ಏನೇನು ಮಾಡಬೇಕು ಅದ್ರ ಬಗ್ಗೆ ಕಾರ್ಯಕ್ರಮಗಳು ಮಾಡ್ತೀವಿ. ಇದ್ರ ಬಗ್ಗೆ ಕೂಡ ನಾನು ಮಾತಾಡ್ತೀನಿ. ಇನ್ನೂ ಏನು ನೋಡಿ, ಇನ್ನೂ ಅದ್ರ ಬಗ್ಗೆ ಅಫಿಷಿಯಲ್ ಆಗಿ ಮಾಡಿಲ್ಲ. ನಾನೇ ಸಂದರ್ಶನ ಹೇಳುವಂತ ಸಂದರ್ಭದಲ್ಲಿ ಹಾಗೇನೆ ಹೇಳಿದೆ, ಗೃಹಲಕ್ಷ್ಮಿ ಗೃಹ ಜ್ಯೋತಿ ಎಲ್ಲ ಗೃಹ ಇದೆ, ಅದಕ್ಕೆ ಇದು ಗೃಹ ಆರೋಗ್ಯ ಆಗತ್ತೆ ಅಂತ ಹೇಳಿದೆ. ಸೊ ಬಹುಶಃ ಅದೇ ಹೆಸರೇ ಉಳಿಸ್ಕೋಬಹುದು, ಏನು ತಪ್ಪೇನಿಲ್ಲ, ಚೆನ್ನಾಗೇ ಇದೆ. ಸೊ ಇದರಲ್ಲಿ ನಮಗೆ ನಮ್ಮ ಇಲಾಖೆ ಜನರ ಮನೆ ಹತ್ರ ಮನೆ ಬಾಗಿಲಿಗೆ ಹೋಗುವಂತ ಒಂದು ವ್ಯವಸ್ಥೆ ಆ ತರ. ಈಗ PHCಗಳಿಗೆ ನಾವು ಡಾಕ್ಟರ್ಗಳು ಹೆಚ್ಚು ಕಡಿಮೆ ಎಲ್ಲ ಸಿಗ್ತಾರೆ, ವೈದ್ಯರು MBBS ಡಾಕ್ಟರ್ ಸಿಗ್ತಾರೆ. ತಜ್ಞರು ಏನಾಗ್ತದೆ ಸ್ವಲ್ಪ ನಾವು ಅವ್ರಿಗೆ ತಗೊಳ್ಳೋಕ್ಕೂ ಕೂಡ ಹೇಳಿದ್ದೀವಿ, ಆದರೆ ಅವರು ಈ ನಾವು ಏನು ಕಾಂಟ್ರಾಕ್ಟ್ ಮೇಲೆ ತಗೊಳಕ್ಕೆ ಹೇಳ್ತೀವಿ, ನಮ್ಮ ಸಂಬಳಕ್ಕೆ ಅವರು ಅನೇಕ ಕಡೆ ದೂರ ಇರೋ ಕಡೆ ಬರೋದಿಲ್ಲ. ಈಗ 120,000 ಏನೋ ಕೊಡ್ತೀವಿ ಸ್ಪೆಷಲಿಸ್ಟ್ಗೆ, ಸಿಟಿಗಳಾದರೆ ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡಿಬಿಡ್ತಾರೆ, ಸ್ವಲ್ಪ ಇಂಟೀರಿಯರ್ ಆದರೆ ಹೋಗೋಕ್ಕೆ ಸ್ವಲ್ಪ ಹಿಂದೆಟ್ ಮಾಡ್ತಾರೆ. ಸೊ ಅದೊಂದು ನಾವು ನೋಡಬೇಕಾಗ್ತದೆ. ಮತ್ತು ಸಿಬ್ಬಂದಿ ಭಾಳ ಕೊರತೆ ಇದೆ, ಯಾಕಂದರೆ ಈ ನೇಮ್ ಖಾತೆಗಳು ಮಾಡಿಲ್ಲ, ಅದರಲ್ಲೂ ಕೂಡ ಈ ಅರೆ ವೈದ್ಯಕೀಯ ಸಿಬ್ಬಂದಿ ಗ್ರೂಪ್ ಡಿ ಸಿಬ್ಬಂದಿ ಅವ್ರಗಳಂತೂ ಅವ್ರ ಕೊರತೆ ಜಾಸ್ತಿ ಇದೆ ನಮಗೆ. ಸೊ ಅದನ್ನು ಕೂಡ ನಾವು ಹಂತವಾಗಿ ಈ ವರ್ಷ ಸುಮಾರು 800 ಜನ ನಾವು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ ಈಗ. ಸೊ ಈ ಫಾರ್ಮಸಿ ಆಫೀಸರ್ಸು ಲ್ಯಾಬ್ ಟೆಕ್ನಿಷಿಯನ್ಸು ಅದು 800 ಜನ ತಗೊಂಡಿದ ತಕ್ಷಣ ನಿವಾರಣೆ ಆಗುತ್ತೆ ಅಂತ ಹೇಳಲ್ಲ, ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಹುದ್ದೆಗಳು ತುಂಬೋದು. ಕೆಲವು ಎಕ್ಸ್ರೇ ಟೆಕ್ನಿಷಿಯನ್ಸು ಲ್ಯಾಬ್ ಟೆಕ್ನಿಷಿಯನ್ಸು ಫಾರ್ಮಸಿಸ್ಟ್ಗಳು ಗ್ರೂಪ್ ಡಿ ನೌಕರರು ಅದೆಲ್ಲ ಸ್ವಲ್ಪ ತಗೊಳಕ್ಕೆ ನಾವು ಒಂದು 800 ಜನ ಈ ವರ್ಷ ತಗೊಂಡು ಇಲ್ಲ, ಅದಕ್ಕೆ ನಾವು ಹ್ಯೂಮನ್ ರಿಸೋರ್ಸ್ ಹಾಕ್ಕೊಡ್ತೀವಿ, ಅದಕ್ಕೆ ಮಾಡ್ಕೊಳ್ತೀವಿ. ಡಾಕ್ಟರ್ ಇರಬೇಕು, ನರ್ಸ್ ಇರಬೇಕು, ಅದು ಕಾಂಟ್ರಾಕ್ಟ್ ಮೇಲೆ ಮಾಡ್ಕೊಳ್ತಾರೆ, ಅದಕ್ಕೆ ಫುಲ್ ಟೈಮ್ ರೆಕ್ರೂಟ್ಮೆಂಟ್ ಮಾಡೋದಿಲ್ಲ. ಈಗ ಅಧ್ಯಕ್ಷ ಹೇಳಿದ್ದಾರಲ್ಲ, ಅದು ನಾವೇನು ಯಾರು ಇವ್ರು ಬರಬೇಕು ಅವ್ರು ಬರ ಅಂತ ಹೇಳಿ ನಾವು ಯಾರ ಹಿಂದೆ ಹೋಗ್ತಾ ಇಲ್ಲ, ಅನೇಕ ಜನ ಅವರವರೇ ನಾವು ಕಾಂಗ್ರೆಸ್ ಸೇರ್ಕೋಬೇಕು ಅಂತ ಬಹಳ ಜನ ಇದ್ದಾರೆ. ಸೊ ಅದನ್ನ ವರಿಷ್ಠರ ಜೊತೆ ಕೂತ್ಕೊಂಡು ಯಾವ್ದು ಯಾರಿಂದ ಬಂದ್ರೆ ನಮ್ಗೆ ಅನುಕೂಲ ಆಗತ್ತೆ ನೋಡ್ಕೊಂಡು ತೀರ್ಮಾನ ಮಾಡ್ತಾರೆ. ನಮ್ಗೆ ಅವಶ್ಯಕತೆ ಏನಿಲ್ಲ, ಕೆಲವ್ರು ಅವರೇ ನಾವು ಬರಬೇಕು ನಮ್ ಜೊತೆಲಿ ಸೇರ್ಕೋಬೇಕು ಅಂತ, ನಾವೇನು ಯಾರನ್ನು ಬಾಂಬೆ ಕರ್ಕೊಂಡು ಹೋಗ್ಬೇಕಾಗಿಲ್ಲ ಅಥವಾ ಅವ್ರಿಗೇನು ಗೋವಾ ಕರ್ಕೊಂಡು ಹೋಗ್ಬೇಕಾಗ ಆಗುವಂತ ಆ ಕೆಲಸಗಳು ಮಾಡ್ತಾ ಇಲ್ಲ, ಅಥವಾ ಮಂತ್ರಿ ಮಾಡ್ತೀವಿ ದುಡ್ಡು ಕೊಡ್ತೀವಿ ಅಂತ ಅವೆಲ್ಲ ಏನಿಲ್ಲ. ಕೆಲವರು ಅವರ ಒಂದು ರಾಜಕೀಯ ಕಾರಣಗಳಿಂದನೇ ಇರ್ಬೋದು ಅಥವಾ ವೈಯಕ್ತಿಕ ಕಾರಣಗಳಿಂದನೇ ಇರ್ಬೋದು, ಅವರು ಇವತ್ತು ನಾ ಪಕ್ಷದಲ್ಲಿ ಬೇಡ ನಾವು ನಿಮ್ ಜೊತೆ ಬರ್ತೀವಿ ಅಂತ ಆಸಕ್ತಿ ತೋರಿಸೋ ಇದಾರೆ. ಯಾವ ಪ್ರಮಾಣದಲ್ಲಿ ಆಗುತ್ತೆ ಹೇಗಾಗುತ್ತೆ ನನಗದು ಗೊತ್ತಿಲ್ಲ, ಆದರೆ ಕೆಲವು ಜನರು ಆ ಥರ ಒಂದು ಮುಂದೆ ಈಗ ನಮ್ಮ ಜೊತೆ ಬರಬೇಕು ಅಂತ ಆಲೋಚನೆ ಮಾಡ್ತಕ್ಕಂಥ ಕೆಲವು ಜನ ಇದ್ದಾರೆ. ಏನಾಗುತ್ತೆ ನೋಡಿ, BJPಯಲ್ಲೂ ಇದ್ದಾರೆ JDSನಲ್ಲೂ ಇದ್ದಾರೆ, ಅದು ಹೇಳಿದ್ವಲ್ಲ ಕೇಸ್ ಟು ಕೇಸ್ ಬೇಸಿಸ್ ಮೇಲೆ ತೀರ್ಮಾನ ಮಾಡಿ. ನಮ್ಮ ಪಕ್ಷಕ್ಕೆ ಅನುಕೂಲ ಆಗ್ತದಾ, ನಮ್ಗೆ ಅವ್ರು ನಿಜವಾಗ್ಲೂ ನಮ್ಮ ಪ್ರಾಮಾಣಿಕತೆಯಿಂದ ಬರ್ತಾ ಇದ್ದಾರ ಅಂತ ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ. ಅವರೇ ಹೇಳಿದಾರಲ್ಲ ನಮ್ಗೆ ಯಾವುದು ಕರೆಯೂ ಬಂದಿಲ್ಲ, ನಾವೇನು ಆ ತರ ಯೋಚನೆ ಮಾಡ್ತಾ ಇಲ್ಲ ಅಂತ ಅವರೇ ಹೇಳಿದಾರಲ್ಲ.
ನೋಡಿ ನಮ್ಮ ಟಾರ್ಗೆಟ್ ಇರೋದು 20+ 20 ಮೇಲೆ ನಾವು ಈ ಸಲ ಹೋಗಬೇಕು ಅಂತ ಇದ್ದೀವಿ. ಅದರಿಂದ ನಮ್ಮ ಸರ್ವ ಪ್ರಯತ್ನ ಆ ದಿಕ್ಕಿನಲ್ಲಿ ಇರ್ತದೆ. ಈ ಸಲ ಕರ್ನಾಟಕದಲ್ಲಿ ಒಳ್ಳೆಯ ಫಲಿತಾಂಶ ಬರೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಮತ್ತು ಆ ರಿಸಲ್ಟ್ ಬರೋದಕ್ಕೂ ಅವಕಾಶ ಕೂಡ ಇದೆ. ಈಗ ನೋಡಿಪ್ಪ, ನಾನು ತನಿಖೆ ಮಾಡಲ್ಲ. ನಾವು ಒಂದು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವ್ರಿಗೆ ವಹಿಸಿದ್ದೀವಿ, ಅವ್ರಿಗೆಲ್ಲ ಮಾಹಿತಿಗಳು ಅವ್ರಿಗೆ ಒದಗಿಸ್ತೀವಿ ಮತ್ತು ಅವ್ರಿಗೆ ಸಾರ್ವಜನಿಕರಿಂದ ಕೂಡ ಮಾಹಿತಿಗಳು ಅವ್ರಿಗೂ ಸಿಗ್ಬೋದು. ಸೊ ಅದ್ರ ಪ್ರಕಾರ ಅವ್ರು ಏನು ಅವ್ರ ಫೈಂಡಿಂಗ್ಸ್ ಏನು ಬರ್ತದೆ ಅದ್ರ ಮೇಲೆ ನಾವು ಕ್ರಮ ತಗೊಳ್ಬೇಕೇ ಹೊರತು ನಾವು ಹಿಂದೆ ವಿರೋಧ ಪಕ್ಷದ ಆಪಾದನೆ ಮಾಡಿ ನಾವೇನು ಆಪಾದನೆ ಮಾಡಿ ಇವತ್ತಿನ ದಿವಸ ಅದನ್ನು ಮರೆತು ನಾವು ಮುಂದೆ ಹೋಗ್ತಾ ಇಲ್ಲ. ನಾವು ಏನೇನು ಆಪಾದನೆ ಮಾಡಿದ್ದೀವಿ ಎಲ್ಲವನ್ನು ಕೂಡ ತನಿಖೆಗೊಳ್ಳುವ ನಾವು ಇವತ್ತಿನ ದಿವಸ ಆರ್ಡರ್ ಮಾಡಿದ್ದೀವಿ. ಸುಮ್ಮನೆ ನಾವು ವಿರೋಧ ಪಕ್ಷದಾಗ ಹೇಳ್ಬಿಡೋದು, ಅಧಿಕಾರಕ್ಕೆ ಬಂದಾಗ ಮರೆತು ಬಿಡೋದು, ನಾವೇ ಅವ್ರ ಜೊತೆ ಅಡ್ಜಸ್ಟ್ ಆಗ್ಬಿಡೋದು, ಅದು ಹಿಂದೆ ಹಂಗೆ ಮಾಡೋರಲ್ಲ. ನಾವು ಅದನ್ನು ಮಾಡ್ತಾ ಇಲ್ಲ, ನಾವು ಯಾರ ಜೊತೆ ಅಡ್ಜಸ್ಟ್ ಆಗ್ತಾ ಇಲ್ಲ. ತನಿಖೆ ಆಗಬೇಕು, ಯಾರು ತಪ್ಪು ಮಾಡಿದ್ರೆ ಅವ್ನು ಕ್ರಮ ಆಗಬೇಕು. ಅದು ಅಧಿಕಾರಿನೇ ಆಗಿರ್ಬೋದು, ರಾಜಕಾರಣಿನೇ ಆಗಿರ್ಬೋದು, ಯಾರೇ ಆಗಿರ್ಬೋದು. ನಮ್ಮ ಕ್ಲಿನಿಕ್ ಅದು ಒಂದು ಪ್ರಾಥಮಿಕ ತಪಾಸಣೆ. ಅದು ಇಲ್ಲ, ಕಂಟಿನ್ಯೂ ಮಾಡ್ತೀವಿ, ನಮ್ಮ ಕ್ಲಿನಿಕ್ ಕಂಟಿನ್ಯೂ ಮಾಡ್ತೀವಿ. ಅದರಲ್ಲೇನು ಕಂಟಿನ್ಯೂ ಮಾಡಬಾರ್ದು ಅಂತ ಏನಿಲ್ಲ. ಅದನ್ನು ಎಲ್ಲೆಲ್ಲಿ ಅದು ಇಂಪ್ರೂವ್ ಮಾಡೋದು ಕೂಡ ನಾವು ನೋಡ್ತೀವಿ. ಯಾಕಂದ್ರೆ ನಗರ ಪ್ರದೇಶದಲ್ಲಿ ಅದೊಂದು ಒಳ್ಳೆ ವ್ಯವಸ್ಥೆನೆ, ಅದನ್ನು ಇನ್ನೂ ನಾವು ಸರಿಪಡಿಸ್ಕೊಂಡು ಈಗ ಬೆಂಗಳೂರಿನಲ್ಲಿ ನಾವೀಗ ಮತ್ತು ಕೆಲವು ಕಡೆ ರಾಜ್ಯದಲ್ಲಿ ಅದನ್ನು, ಯಾಕಂದರೆ ನಗರಗಳಲ್ಲಿ ಬೆಳಗ್ಗೆ ಬೇಗ ಮನೆ ಬಿಟ್ಟು ಹೊರಟ್ಬಿಡ್ತಾರೆ, ಅವ್ರ ಮನೆಗೆ ಬರೋದು ವಾಪಸ್ಸು ಮಧ್ಯಾಹ್ನದ ಮೇಲೇ. ಯಾಕಂದರೆ ಕಾರ್ಮಿಕ ಎಲ್ಲ ಕೂಲಿ ವರ್ಗ ಕಾರ್ಮಿಕ ವರ್ಗ ಅದು ಸೊ ಮನೆ ಬೇಗ ಬಿಟ್ಟು ಹೊರಟ್ಬಿಡ್ತಾರೆ. ಸೊ ನಾವೀಗ ಅದನ್ನು ಸಂಜೆ ಹೊತ್ತು ಓಪನ್ ಮಾಡೋದಕ್ಕೆ ಕೂಡ ಒಂದು ಪ್ರಯೋಗ ಮಾಡ್ತಾ ಇದ್ದೀವಿ. ಈಗ ಬೆಳಗ್ಗೆ ಅದು 8 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆವರೆಗೂ ಏನೋ ಇದೆ, 4 ಗಂಟೆವರೆಗೂ ಇದೆ. ಸೊ ನಾವೀಗ ಅದನ್ನು ಕೆಲವು ಕಡೆ ಎಲ್ಲ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ನಡೆಸೋಣ ಅಂತ. ಯಾಕಂದರೆ ಸಾಯಂಕಾಲ ಹೊತ್ತು ಜನ ಹೆಚ್ಚು ಕ್ಲಿನಿಕ್ಗಳಿಗೆ ಹೋಗ್ತಾರೆ ಮನೆಗೆ ವಾಪಸ್ ಬಂದು. ಸೊ ಈಗ ಒಂದು 25 ಕಡೆ ಅದನ್ನು ನಾವು ಟ್ರಯಲ್ ಮಾಡ್ತಾ ಇದ್ದೀವಿ ನಮ್ಮ ಕ್ಲಿನಿಕಲ್ಲಿ. ಅದು ಸಿಟಿಗಳಲ್ಲಿ ಅದೇ ಅನುಕೂಲ ಇದೆ ಅಂತ ಹೇಳಿದ್ರೆ ನಾವು ಅದನ್ನು ಎಲ್ಲ ಕಡೆ ಮಾಡಿಸ್ತೀವಿ. ಸಂಜೆ ಕ್ಲಿನಿಕ್ ಕಿಮ್ಸ್ ನೇರವಾಗಿ ನಮಗೆ ಬರಲ್ಲ, ಅದು ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟು. ಬಟ್ ಈ ಹೊರಗೆ ಗೊತ್ತಿಗೆಯಲ್ಲಿ ಇದೊಂದು ಸಮಸ್ಯೆ ಇದೆ. ನಾವೇನು ಏಜೆನ್ಸಿಗೆ ಕೊಡ್ತೀವಿ, ಏಜೆನ್ಸಿಯವ್ರು ಪೂರ್ತಿ ಸಂಬಳ ಅವರು ಗುತ್ತಿಗೆ ಯಾರು ಕಾಂಟ್ರಾಕ್ಟ್ ಮೇಲೆ ಕೆಲಸಕ್ಕೆ ಬಂದಿದ್ದು ಅವರು ಕೊಡೋದಿಲ್ಲ. ಸೊ ಅದಕ್ಕೇನು ಅದನ್ನು ಅಥವಾ ನಾವು ಕೂಡ ಅವ್ರಿಗೆ ನೇರವಾಗಿ ಕೊಡೋಕೆ ಬರೋದಿಲ್ಲ. ಅದಕ್ಕೆ ಅದೊಂದು ನೋಡಿಕೊಂಡು ನಾವು ಅದನ್ನು ಸರಿಪಡಿಸೋದಕ್ಕೆ ನೋಡಬೇಕಷ್ಟೇ. ಅದು ಅದ್ರ ಮೇಲೆ ಸ್ವಲ್ಪ ಕಂಟ್ರೋಲ್ ಇಟ್ಕೋಬೇಕು ನಾವು. ಹೌದು, ಒತ್ತಡ ಹೆಚ್ಚಾಗ್ತದೆ. ಸಣ್ಣ ಸಣ್ಣ ರೋಗಗಳು ಕಾಯಿಲೆಗಳಿದ್ರು ಕೂಡ ಎಲ್ಲ ಅಲ್ಲಿಗೆ ಹೋಗ್ಬಿಡ್ತಾರೆ. ಸೊ ಲೋಕಲಲ್ಲಿ ಚೆನ್ನಾಗಿದ್ರೆ ಅವಾಗ ಏನಾಗುತ್ತೆ, ಎಷ್ಟು ಅಲ್ಲಲ್ಲೇ ತಿನ್ನುವ ಅಲ್ಲಲ್ಲೇ ಅವ್ರಿಗೆ ಚಿಕಿತ್ಸೆ ಅಲ್ಲೇ ಸಿಗುವಂಥ ರೀತಿಯಲ್ಲಿ ಆಗಬೇಕು. ಇದು ದೊಡ್ಡ ಇಲಾಖೆ, ಒಂದ್ ಕಡೆ ಡಾಕ್ಟರ್ಸ್ ಕಮಿಟ್ಮೆಂಟ್ ಇರಬೇಕು, ಅವರು ಕೂಡ ಅಷ್ಟೇ ಪ್ರಾಮಾಣಿಕದಿಂದ ಕೆಲಸ ಮಾಡಬೇಕು. ನಾವು ಇದನ್ನ ಏನೇನು ಸಾಧ್ಯ ಆಗುತ್ತೆ ಎಲ್ಲವನ್ನು ಕೂಡ ನಾವು ಮುಂದೆ ಬಂದಾಗ ಇನ್ನೂ ರಿವ್ಯೂ ಮಾಡ್ತೀನಿ, ಮತ್ತೆ ಕೆಲವೆಲ್ಲ ಭೇಟಿಗಳೆಲ್ಲ ಕೊಡ್ತೀನಿ, ಬಂದೆಲ್ಲ ಸ್ವಲ್ಪ ನೋಡೋಣ. ಓಕೆ, ಥ್ಯಾಂಕ್ ಯು, ಧನ್ಯವಾದ ಧನ್ಯವಾದ. ಕಾಂಗ್ರೆಸ್ ಪಕ್ಷಕ್ಕೆ ಬಾಯರ್ ತೋರಿಸಿ ಅದೇ ಸಂಘಲ್ಲೇನೇನ್ರಿ ಒಂದೇ ಬಿಟ್ಟು ಆಯ್ತು ಅಕ್ಕ.
ಸಂದರ್ಭವಾಗಿ ವಂದನಾ ಅರ್ಪಣೆಯನ್ನ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮೀಡಿಯಾ ಸಹೋದರರು ಭಾಗವಹಿಸಿದ್ದಾರೆ, ಅವರು ಕೂಡ ನಮ್ಮ ತುಂಬಿದ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಅವರು ಇಲ್ಲಿ ಸೇರಿದಂತಹ ನಮ್ಮ ಸಮಸ್ತ ಪಕ್ಷದ ಕಾರ್ಯಕರ್ತರು ಕೂಡ ನಾನು ನನ್ನ ವಂದನಾ ಅರ್ಪಿಸ್ತೇನೆ. ನೆಕ್ಸ್ಟ್ ಮಂತ್ ಆಗಿದೆ ಸೇರೋಣ, ಇವತ್ತು ಸಮಯ ಕಮ್ಮಿ ಇದೆ. ಸಚಿವರು ದಕ್ಷಿಣ ಕನ್ನಡ ಜಿಲ್ಲೆಯ ಉಪಾಯಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬರು ಹುಬ್ಬಳ್ಳಿ ಮಹಾರಾಜ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯಕ್ಕೆ ಅವರ ಗ್ರಾಮೀಣ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯಕ್ಕೆ ಆಗಮಿಸಿದ್ದು ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಎಲ್ಲ ಮುಖಂಡರ ಪರವಾಗಿ ಮಾಧ್ಯಮ ಮಿತ್ರರ ಪರವಾಗಿ ನಾನು ಅವರಿಗೆ ತುಂಬಲು ಹೃದಯದಿಂದ ಸ್ವಾಗತ ಸ್ವಾಗತ. ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಪ್ರತಾಪ್ ಹುಸೇನ್ ಅವರು ಮಾನ್ಯ ಸಚಿವರಿಗೆ ಗೌರವ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಅಲ್ತಾಫ್ ಹುಸೇನ್ ಮಳ್ಳೂರ್ ಅವರು ಅವರಿಗೆ ಸ್ವಾಗತ ಕೋರ್ತೇನೆ. ಅದೇ ರೀತಿಯಾಗಿ NWKIC ಮಾಜಿ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಸದಾನಂದ ಗಣ್ಯ ಅವರಿಗೆ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಆತ್ಮೀಯರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಮಹೇಂದ್ರ ಸಿಂಗ್ ಅವರಿಗೆ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಶಿವಮೊಗ್ಗದ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ಸರ್ವಜ ಮೊಗಾರ್ ಅವರಿಗೆ ಸ್ವಾಗತ ಕೋರ್ತಾ ಇದ್ದೇನೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಬಸವರಾಜ್ ಕುತ್ತೂರು ಅವರಿಗೆ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಪ್ರಸನ್ನ ನಿರಜ್ಕರ್ ಅವರಿಗೆ ಸ್ವಾಗತ ಕೊಡ್ತಾ ಇದ್ದೇನೆ. ಶಿವಮೊಗ್ಗದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ದೊಡ್ಡರಾಮಪ್ಪ ದೊಡ್ಡಮನಿ ಅವರಿಗೆ ಸ್ವಾಗತ ಕೊಡ್ತಾ ಇದ್ದೇನೆ. ನಮ್ಮ ಮಹಾನಗರ ಜಿಲ್ಲಾ ಡಾಕ್ಟರ್ ಸೆಲ್ ಅಧ್ಯಕ್ಷರಾಗಿರ್ತಕ್ಕಂತಹ ಮಾನ್ಯ ಶ್ರೀ ಡಾಕ್ಟರ್ ಆನಂದ್ ಕುಮಾರ್ ಬಿಜಿ ಅವರಿಗೆ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಮೇಲೆ ಮೇಲೆ ಉಪಸ್ಥಿತರಿದ್ದಂತಹ ನಮ್ಮ ಆನಂದ್ ಸಿಂಗ್ನಾಥ್ ಅವರಿದ್ದಾರೆ, ಅವರು ಕೂಡ ಸ್ವಾಗತ ಕೊಡ್ತಾ ಇದ್ದೇನೆ. ನಮ್ಮ ಶಾಂತಮ್ಮ ಬಿಜ್ಜವರ ಅವರು ಕೂಡ ಸ್ವಾಗತ ಕೊಡ್ತಾ ಇದ್ದೇನೆ. ಜೊತೆಗೆ ನಮ್ಮ ಪುಷ್ಪಾಂಜಲಿ ಕರಳಿಗಟ್ಟಿ ಅವರು ಸೇರಿದಂತೆ ನಮ್ಮ ಎಸ್ಸಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ಬಸವರಾಜ್ ಬೆಳಗಲ್ ಅವರಿದ್ದಾರೆ.